ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಬಂಡಹಳ್ಳಿ ಗ್ರಾಮಸ್ಥರು ಕ್ರಷರ್ ಧೂಳಿಂದ ಕಂಗಾಲಾಗಿದ್ದವು. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಕಾರಿಡಾರ್ ರಸ್ತೆ ನಿರ್ಮಾಣಕ್ಕೆಂದು ಗ್ರಾಮದ ಪಕ್ಕದಲ್ಲೇ ಇರುವ ಕ್ರಷರ್ನಿಂದ ಲಾರಿ ವಾಹನಗಳು ಚಲಿಸುತ್ತಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಗ್ರಾಮದ ಕೂಗಳತೆ ದೂರದಲ್ಲಿ ಅರ್ಕಾನ್ಸ್ ಇನ್ಫ್ರಾ ಎನ್ನುವ ಕಂಪನಿಗೆ ಗಣಿ ಗುತ್ತಿಗೆ ನೀಡಲಾಗದವು. ಕ್ರಷರ್ ನಡೆಸುತ್ತಿರುವ ಕಂಪನಿಯವರು ನಿಯಮಗಳನ್ನು ಗಾಳಿಗೆ ತೂರಿ ಕುಗ್ರಾಮಸ್ಥರ ನಿದ್ದೆಗೆಡಿಸಿದ್ದಾರೆ. ಕ್ರಷರ್ ಕಾರ್ಯ ನಿರ್ವಹಣೆ ವೇಳೆ ವಾಟರ್ ಸ್ಟ್ರಿಂಕರ್ಗಳನ್ನು ಬಳಸದ ಹಿನ್ನೆಲೆ ಕ್ರಷರ್ನಿಂದ ಉಂಟಾಗುವ ಧೂಳಿಂದ ಅಕ್ಕಪಕ್ಕದ ಬೆಳೆಗಳೆಲ್ಲ ಧೂಳುಮಯವಾಗಿದೆ. ರೈತ ಸಂಪತ್ ಕುಮಾರ್ ಎನ್ನುವರು 2 ಎಕರೆ ಜಾಗದಲ್ಲಿ 7 ಲಕ್ಷ ಬಂಡವಾಳ ಹಾಕಿ ಕ್ಯಾಪ್ಸಿಕಂ ಬೆಳೆದದ್ದು. ಕ್ಯಾಪ್ಸಿಕಂ ತೋಟ ಸಂಪೂರ್ಣ ಧೂಳುಮಯವಾಗಿತ್ತು. ತೋಟಕ್ಕೆ ತೋಟವೇ ಧೂಳಿಂದ ರೋಗಕ್ಕೀಡಾಗಿ ಬೆಳೆ ನಾಶವಾಗಿದೆ. ಧೂಳಿಂದ ಕಾಪಾಡಲು ಹೊದಿಕೆ ಹಾಕಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಗ್ರಾಮದಲ್ಲಿ ಮಾವು, ಟೊಮ್ಯಾಟೊ, ಕೋಸು ಬೆಳೆಗಳು ಧೂಳಿಂದ ನಾಶವಾಗಿತ್ತು. ಇತ್ತ ಗ್ರಾಮದ ಸುತ್ತಲೂ ಧೂಳು ಆವರಿಸಿರುವುದರಿಂದ ಜಾನುವಾರುಗಳನ್ನು ಮೇಯಿಸಲಾಗದೆ ರೈತರು ಪರದಾಡ್ತದ್ದು. ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ಕ್ಯಾಪ್ಸಿಕಮ್ ತೋಟ ಅಲ್ಲಿ ಹಾಕಿದ್ವಿ. ಈಗ ಗಣಿಗ ಪಕ್ಕದಲ್ಲಿ ಗಣಿಗಾರಿಕೆ ಮಾಡೋದ್ರಿಂದ ನಮ್ಮ ತೋಟದಲ್ಲಿ ಧೂಳು ಬಿದ್ದು 2 ಎಕರೆ ಬಯಲಲ್ಲಿ ಕ್ಯಾಪ್ಸಿಕಮ್ ಬೆಳೆ ಬೆಳೆದಿದ್ದು. ಆ ಬೆಳೆಯಲ್ಲಿ ಆ ಧೂಳಿನಿಂದ ಏನೂ ಬೆಳೆ ಫಸಲೆಲ್ಲ ನಷ್ಟ ಆಗಿದೆ. 7-8 ಲಕ್ಷ ರೂಪಾಯಿ ಅಷ್ಟು ಬಂಡವಾಳ ಹಾಕಿ ನಮ್ಮ ಕೈಗೆ ಏನೂ ಸಿಗ್ದಿರಾ. ಮಾರ್ಕೆಟ್ ಬೆಲೆ ಇವತ್ತು ಬಂದು 35-45 ರೂಪಾಯಿವರೆಗೂ 50 ರೂಪಾಯಿವರೆಗೂ ಮಾರ್ತಾ ಇದೆ. ನಮ್ಮ ತೋಟದ ಕಾಯನ್ನು ಯಾರೂ ಕೇಳ್ತಾ ಇಲ್ಲ. ಅನ್ಯಾಯ, ತೋಟದ ಧೂಳು ಬಿದ್ದಿರೋದ್ರಿಂದ ಅನ್ಯಾಯ ಜಾಸ್ತಿ ಅನ್ಯಾಯ ಆಗೋಗಿದೆ. ಬೆಳೆ ಪೂರ್ತಿನೂ ನಷ್ಟ ಆಗೋಗಿದೆ ನಮಗೆ. ಆದಷ್ಟು ಅದ್ರ ಖರ್ಚು ಕಾಸಲ್ಲ, ಏನೂ ಬಂದಿಲ್ಲ. ಇದರಿಂದ ಕಿತ್ತಾಕಬೇಕು, ಕಿತ್ತಾಕೋ ಅಂಥ ಪರಿಸ್ಥಿತಿ ನಮಗೆ ಬಂದಿದೆ ಸರ್. ಧೂಳು ಸುತ್ತಲೂ ಬೀಳ್ತಾ ಇದೆ. ಮತ್ತು ಜಾನುವಾರುಗಳು ಮೇಯೋದಕ್ಕೆ ಮೇವು, ಒಂದು ಹತ್ರನೂ ಪಾಪ ಮೇಯೋದಕ್ಕೆ ಮೇವೇ ಇಲ್ಲ. ನೀವೇ ನೋಡಿದ್ದೀರಲ್ಲ, ಪೂರ್ತಿ ಪ್ರತಿಯೊಂದು ಕಡೆಯೂ ಎಂಥ ಗಿಡದ ಮೇಲೂ ಧೂಳು ಕುಳಿತುಕೊಂಡಿದೆ. ಅದನ್ನು ಮೇಯೋದಕ್ಕೂ ಇಲ್ಲ ಪಾಪ. ಅವು ಸುತ್ತಲೂ ಹೋಗ್ತಾ ಇದೆ, ನೀರು ಕೂಡ ಪೂರ್ತಿ ನಶಿಸಿ ಹೋಗಿದೆ. ಮೈನಿಂಗ್ ಮಾಡೋವ್ರಿಗೂ ಕೇಳಿದ್ದೀವಿ, ಅವ್ರು ಯಾರೋ ತಲೆಗೆ ಹಚ್ಕೊಳ್ಳೋದಿಲ್ಲ ಸರ್. ದೊಡ್ಡ ದೊಡ್ಡವ್ರು ಇವರು ಅಧಿಕಾರಿಗಳದ್ದು ಅಷ್ಟೇ, ದೊಡ್ಡ ಅವರು ಕೈವಾಡ ಇರ್ತಾವೋ. ನಮ್ಮನ್ನು ಇಲ್ಲಿ ಯಾರನ್ನು ನಾವು ಯಾರನ್ನು ಕೇಳ್ಕೊಳ್ಳೋಕ್ಕೂ ಇಲ್ಲ, ಇದು ಮಾಡೋದಕ್ಕೂ ಇಲ್ಲ. ನಾವು ಒಂದು ಪರಿಸ್ಥಿತಿ ಏನಾದರೂ ಮಾತಾಡಿದ್ವಿ ಅನ್ಕೋ, ಏನಾದರೂ ನಾವು ಅವ್ರ ಮೇಲೆವರೆಗೂ ಕಳಿಸ್ತಾರೋ, ಇಲ್ಲ ಕಂಪ್ಲೇಂಟ್ ಇದು ಮಾಡ್ತಾರೋ, FIR ಮಾಡ್ತಾರೆ, ಬುಕ್ ಮಾಡ್ತಾರೋ, ಇಲ್ಲ ಜೈಲ್ಗೆ ಹಾಕ್ತಾರೆ. ಇಂಥ ಕೆಲಸಗಳೆಲ್ಲ ಮಾಡಿಸ್ಬಿಟ್ರು. ನಾವು ಎಲ್ಲಿವರೆಗೂ ನಾವು ಯಾರನ್ನು ನಮ್ಗೆ ಸಹಾಯಕ್ಕೆ ಯಾರೋ ಬಂದು ನಿಂತ್ಕೊಳ್ಳಿಲ್ಲ. ಈ ರೀತಿ ನಡೀತಾ ಇದೆ ಸರ್. ನಮ್ಮೂರಲ್ಲಿ ದುಮ್ಮು ಜಾಸ್ತಿ ಬರ್ತದೆ, ಮನೆಯಲ್ಲಿ ಊಟ ಮಾಡೋಕ್ಕಾಗಲ್ಲ, ನೀರುಗಳೆಲ್ಲ ಕುಡಿಯೋಕ್ಕಾಗಲ್ಲ. ವಿಪರೀತ ದುಮ್ಮು ಕಾಯಿಲೆಗಳು ಜಾಸ್ತಿ ಆಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ದಿವಸ ಬಿಟ್ಟು ದಿವಸ ಜ್ವರನೇ ಅವ್ರಕ್ಕ. ದಿವಸ ನಾವು ಹೋಗ್ಬೇಕು ಹಾಸ್ಪಿಟ್ಲಕ್ಕ. ಮನೆಗಳೆಲ್ಲ ಕ್ರ್ಯಾಕ್ ಬಿಟ್ಟೈತೆ. ನಮ್ಗೆ ತೊಂದರೆ ಜಾಸ್ತಿ ಆಗೈತೆ ಸರ್. ಕಚೇರಿಯಿಂದ ಜಿಲ್ಲೆ ಕಚೇರಿಯಿಂದ ಏಟುಗಳಿತ್ತಾರ, ಎಲ್ಲ ಕ್ರ್ಯಾಕ್ ಬಿಟ್ಟೈತೆ ಸರ್. 2 ವರ್ಷ ಆಗಿದೆ ಸರ್ ನಾವು ಮನೆ ಕಟ್ಟೆ, ಪಿಲ್ಲರ್ಗಳೆಲ್ಲ ಕ್ರ್ಯಾಕ್ ಬಿಟ್ಟೈತೆ ಇವಾಗ. ನೀವೇ ಇಲ್ಲಿ ಬಂದು ನೋಡಿ ಸರ್ ಹೋಗ್ಲಿ. ಇನ್ನು ಬಂಡೆ ಸ್ಫೋಟಿಸುವ ರಭಸಕ್ಕೆ ಮನೆಗಳು ಬಿರುಕು ಬಿಟ್ಟು ಮೇಲ್ಛಾವಣಿ ಕುಸಿಯುತ್ತಿದ್ದವು, ಗೋಡೆಗಳು ಬಿರುಕು ಬಿಟ್ಟಿವೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಮನೆಗಳೆಲ್ಲ ಸಂಪೂರ್ಣ ಧೂಳುಮಯವಾಗಿತ್ತು. ಪಾತ್ರೆ, ಬಟ್ಟೆ ಹಾಗೂ ಗೃಹ ಬಳಕೆಯ ವಸ್ತುಗಳೆಲ್ಲ ಧೂಳುಮಯವಾಗಿದೆ ಅಂತ ಮಹಿಳೆಯರು ಅಳಲನ್ನ ತೋಡಿಕೊಂಡದ್ದು. ಧೂಳಿಂದ ಮುಕ್ತಿ ಕಲ್ಪಿಸಿಕೊಡಿ ಅಂತ ಮಹಿಳೆಯರು ಹಾಗೂ ರೈತರು ಮನವಿ ಮಾಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ನೋಡಿ ಸರ್, ನೋಡಿ ಸರ್, ಇದೆಲ್ಲ ಮುದ್ದೆ ಸರ್, ಇದೆಲ್ಲ ಇಲ್ಲಿ ನೋಡಿ ಸರ್, ನೋಡ್ದೆ ಸರ್, ನೋಡಿ ಸರ್, ನೋಡಿ. ಮನೆಯಲ್ಲಿ ಮತ್ತೆ ಮತ್ತೆ ಪಟ್ಟಿ ಎಲ್ಲ ಮಾಡಿಬಿಟ್ಟು ಕ್ರ್ಯಾಕ್ ಬಿಟ್ಟಿರೋದ್ರನ್ನೆಲ್ಲ ಸರ್. ನೋಡಿ ಸರ್, ಇದೆಲ್ಲ ಬ್ಲಾಸ್ಟ್ ಮಾಡಿದಾಗ ಎಲ್ಲ ಬಿದ್ದಿರೋದೆ ಮಣ್ಣು ನೋಡಿ ಸರ್, ಇದೆಲ್ಲ ನೋಡಿ ಸರ್ ಹೆಂಗ್ ಸರ್ ಇದ್ರನ್ನೆಲ್ಲ ತಿನ್ನೋದು ಮತ್ತೆ ಹಂಗೆ ಅಲ್ಲ ಸರ್. ಎಷ್ಟು ಜನ ಕೇಳಿದ್ರು ಕೂಡ ಕ್ಯೂ ಮ್ಯಾಗ್ ತಕೊಳಲ್ಲ. ನಮ್ ಕಷ್ಟ ಹಿಂಗೈತೆ, ಜೀವನ ಮಾಡೋದ್ರು ಕೂಡ ನಮ್ಗ ಧೂಳು ಬಂದಲ್ಲಿ ನೋಡಿ ಸರ್, ಬಿಂದಿಗೆ ಎಲ್ಲ ನೋಡಿ ಸರ್ ಹೆಂಗೈತೆ ಸರ್, ಇದೆಲ್ಲ ನೋಡಿ.